ಸಿದ್ದರಾಮಯ್ಯನವರು ಯಾವಾಗಲೂ ಕತೆ ಹೇಳೋರು. ಕುಟುಂಬಗಳ ನಿರ್ವಹಣೆ ಮಾಡಲಿಕ್ಕೆ ಬಹಳಷ್ಟು ತೊಂದರೆಗಳಾಗಿದ್ದಾವೆ. ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಕೊಡ್ತಾ ಇರೋ ಕಮಿಷನ್ ಸಾಕಾಗ್ತಾ ಇಲ್ಲ. 5 ಕೆಜಿಗೆ ಮಾತ್ರ ನಮ್ಗೆ ಅಂಗಡಿಯವ್ರಿಗೆ ಕಮಿಷನ್ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರವನ್ನು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿಯವರೆಗೂ ಯಾವುದೇ ಅಕ್ಕಿ ಕೊಟ್ಟಿಲ್ಲ. ಸ್ನೇಹಿತರೆ ನಮಸ್ಕಾರ. ಇಷ್ಟು ದಿನ ಹಲವು ವರ್ಗದ ಕಾರ್ಮಿಕರು, ರೈತರು, ದಲಿತರು, ಮಹಿಳೆಯರು, ಬಿಸಿಯೂಟ ನೌಕರರು, ಅಂಗನವಾಡಿ ನೌಕರರು, ಅಲ್ಪಸಂಖ್ಯಾತರು, ಅರಣ್ಯವಾಸಿಗಳು, ಸರ್ಕಾರಿ ನೌಕರರು ತಮ್ಮ ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಪ್ರತಿಭಟನೆಗೆ ಕೂರ್ತಿದ್ರು. ಇಂದಿಗೂ ಕೆಲವರ್ಗದ ಕಾರ್ಮಿಕರು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರೆಸುತ್ತಿದ್ದಾರೆ. ಈ ಮಧ್ಯೆ ನವೆಂಬರ್ 9ರಂದು ಸರ್ಕಾರದ ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡೋ ನ್ಯಾಯಬೆಲೆ ಅಂಗಡಿ ವಿತರಕರು ಪ್ರತಿಭಟನೆ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಘೋಷಿಸಿರೋ ಅಕ್ಕಿ ಕೊಡೋ ಬದಲು ಹಣ ನೀಡ್ತಾ ಇದೆ. ಇದರಿಂದಾಗಿ ನಮಗೆ ಸಲ್ಲಬೇಕಾದ ಕಮಿಷನ್ ಸಿಗದಂತಾಗಿದೆ ಅನ್ನೋ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದು ಇನ್ನೂ ಹಲವು ಸಮಸ್ಯೆ ಬೇಡಿಕೆಗಳನ್ನು ಸರ್ಕಾರದ ಮುಂದಿರಿಸಿದ್ರು. 5 ಕೆಜಿಗೆ ಮಾತ್ರ ನಮ್ಗೆ ಅಂಗಡಿಯವ್ರಿಗೆ ಕಮಿಷನ್ ಕೊಡ್ತಿದ್ದಾರೆ. ಅದು 5 ಕೆಜಿ ಕಮಿಷನ್ ನಮಗೆ ಬರ್ತಾ ಇಲ್ಲ. ಬರೀ 5 ಕೆಜಿಗೆ ಮಾತ್ರ ಕಮಿಷನ್ ಬರ್ತಾ ಇರೋದು. ಅದು 5 ಕೆಜಿಗೆ ಕಮಿಷನ್ ಬರಲಿ ಅಂತ ನಾವು ಹೋರಾಟ. ನಮಗೂ ಕೊಡಿ, ಈಗ ಜನ ಏನು ನಮಗೆ 5 ಕೆಜಿ ಅಕ್ಕಿ ದುಡ್ಡು ಕೊಡಿ ಅಂತ ಕೇಳ್ಕೊಂಡಿರಲಿಲ್ಲ. ಇವರು ಗ್ಯಾರಂಟಿಯಲ್ಲಿ ಸೇರಿಸ್ಬಿಟ್ಟಿದ್ರು. ಗ್ಯಾರಂಟಿ ಸೇರಿಸ್ಕೊಂಡು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ಪಬ್ಲಿಕ್ಗೂ ಕಷ್ಟ, ಅಂಗಡಿ ಕಾರ್ಡ್ದಾರ್ಗು ಕಷ್ಟ, ಅಂಗಡಿದಾರ್ಗು ಕಷ್ಟ. ಇದು ಅಂಗಡಿಯವ್ರಿಗೆ ಕಮಿಷನ್ ಇಲ್ಲ, ಕಾರ್ಡ್ದಾರ್ಗ ಕೆಲವ್ರಿಗೆ ದುಡ್ಡು ಬರುತ್ತೆ, ಕೆಲವ್ರಿಗೆ ದುಡ್ಡು ಬರಲ್ಲ. ಇದು ಭಾಳಷ್ಟು ಸಮಸ್ಯೆ ಆಗಿದೆ. ಕೊಡ್ತಾ ಇರೋ ಕಮಿಷನ್ ಸಾಕಾಗ್ತಾ ಇಲ್ಲ. ಈ ಕಮಿಷನ್ ಇಂದ ನಮಗೆ ಬಾಡಿಗೆ ಕಟ್ಟೋಕ್ಕೆ ಆಗಲಿ, ಕೂಲಿ ಕೊಡೋದಕ್ಕೆ ಆಗಲಿ, ಯಾವುದಕ್ಕೆ ಆದರೂ ಸಾಕಾಗ್ತಾ ಇಲ್ಲ. ನಮಗೆ 10 ಕೆಜಿಗೆ ಅಕ್ಕಿ ಕೊಡಬೇಕು, ಇಲ್ಲ 10 ಕೆಜಿಗೆ ಕೊಡಲಿಲ್ಲ ಅಂದ್ರೂ 10 ಕೆಜಿಗೆ ಆಗೋಷ್ಟು ಕಮಿಷನ್ ನಮಗೆ ಕೊಡಬೇಕು. ಇದರಿಂದ ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಾ ಇದೆ. ಇವಾಗ ನಮಗೆ 1 ರೂಪಾಯಿ 24 ಪೈಸೆ ಬರ್ತಾ ಇದೆ ಪರ್ ಕಿಲೋ, ಪರ್ ಕ್ವಿಂಟಲ್. ಬಟ್ ನಮಗೆ ಎಕ್ಸಸ್, ಈಗ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ 250 ಕೇಳ್ತಾ ಇದ್ದೀವಿ 1 ಕ್ವಿಂಟಲ್ಗೆ. ಹೌದು, ಅದು ಕೊಟ್ಟರೆ ನಮಗೂ ಕೂಡ ಜೀವನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಆಕ್ಚುಲಿ ಲಾಸ್ ಆಗ್ತಾ ಇದೆ, ನಮಗೆ ಲಾಸ್ ಆಗ್ತಾ ಇದೆ. ಇದು ಬಂದಮೇಲೆ ಸ್ವಲ್ಪ ಕಮಿಷನ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಮೊದಲಿಗಿನ್ನ ಇವಾಗ ಹಿಂಸೆನೆ. ನ್ಯಾಯಬೆಲೆ ಅಂಗಡಿ ವರ್ತಕರು ತೀರಿಕೊಂಡಾಗ ಯಾವುದೇ ರೀತಿಯಾದ ಸ್ಪಂದನೆ ಸರ್ಕಾರಗಳು ಕೊಟ್ಟಿಲ್ಲ. ಈ ಆಡಳಿತ ವ್ಯವಸ್ಥೆ ಬಂದಿರೋದ್ರಿಂದ ಎಲ್ಲನೂ ಸರಿಯಾದ ತೂಕಗಳನ್ನು ಕೊಡ್ತೀವಿ. ನಮಗೆ ಬರ್ತಕ್ಕಂಥದ್ದು ವೇಬ್ರಿಜ್ ಕಾಟದಲ್ಲಿ ಸಗಟು ಮಳಿಗೆಯಲ್ಲಿ ಯಂತ್ರಗಳೇ ಇಲ್ಲ, ಆದರೆ ನಮಗೆ ಯಂತ್ರಗಳ ಮೂಲಕ ವಿತರಣೆ ಮಾಡಲಿಕ್ಕೆ ಅಧಿಕಾರಿಗಳು ಹೇಳ್ತಾರೆ. ಅಲ್ಲಿ ಏನದಂದ್ರೆ ಮೊದಲು ಯಂತ್ರಗಳನ್ನು ತೂಕದ ಮಷೀನನ್ನು ಅಲ್ಲಿ ಇಡಬೇಕು. ಪ್ಲಾಸ್ಟಿಕ್ ಚೀಲ ಕೊಡೋದ್ರಿಂದ ನಮ್ಗೆ ಬರ್ತಕ್ಕಂಥ ಅದೊಂದು 20 ರೂಪಾಯಿ ಚೀಲದ ಕಮಿಷನ್ ಕೂಡ ಬರಲಿಲ್ಲ ಅಂತಂದರೆ ಆ ಚೀಲ ಪ್ಲಾಸ್ಟಿಕ್ ಚೀಲ ಯಾರು ತಗೊಳ್ಳೋದಿಲ್ಲ. ನಮ್ಮ ಸಿಬ್ಬಂದಿಗೆ ಹಣ ಕೊಡಬೇಕಾದ್ರೆ ಕಷ್ಟ ಆಗ್ಯದ, ಕರೆಂಟಿನ ಬಿಲ್ ಕಟ್ಟಬೇಕಾದ್ರೆ ಕಷ್ಟ ಆಗ್ಯದ. ಗೋಣಿ ಚೀಲ ಕೊಡೋ ವ್ಯವಸ್ಥೆ ಸರ್ಕಾರಗಳು ಮಾಡಬೇಕು. ಸಿದ್ದರಾಮಯ್ಯನವರ ಸರ್ಕಾರವನ್ನು 10 ಕೆಜಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿಯವರೆಗೂ ಯಾವುದೇ ಅಕ್ಕಿ ಕೊಟ್ಟಿಲ್ಲ. ಈ ಒಂದು ನಾವು ಆಹಾರ ವಸ್ತುಗಳ ವಿತರಣೆಯ ಕಮಿಷನ್ನು 1 ರೂಪಾಯಿ 24 ಪೈಸೆ ಹೆಚ್ಚು ಮಾಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. 10 ಕೆಜಿ ಅಕ್ಕಿ ಕೊಡದೇ ಇದ್ದರೆ 5 ಕೆಜಿ ಅಕ್ಕಿ ಬದಲಿಗೆ ಯಾವುದಾದ್ರೂ ಜೋಳ ಆಗಲಿ, ಎಣ್ಣೆ ಆಗಲಿ, ಬೆಲ್ಲ ಆಗಲಿ ಕೊಟ್ಟು ನಮಗೆ 10 ಕೆಜಿ ಒಟ್ಟು ಕಮಿಷನ್ DBT ಮೂಲಕ ಮುಟ್ಟಬೇಕು ಅಂತೇಳಿ ಕೇಳಿಕೊಳ್ತಾ ನಾನು ಮನವಿ ಮಾಡುತ್ತೇನೆ. ಆಳುವ ಸರ್ಕಾರದ ಮುಂದೆ ಹಲವು ಬೇಡಿಕೆ ಇಟ್ಟಿರುವ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ, ಸಿದ್ದರಾಮಯ್ಯ ಅವರು 10 ಕೆಜಿ ಅಕ್ಕಿ ಕೊಡ್ತಾರೆ ಅಂತ ಓಟ್ ಹಾಕ್ಸಿದ್ದೀವಿ, ಈಗ ಅವರು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಆಗ್ರಹಿಸಿದರು. ಸಿದ್ದರಾಮಯ್ಯನವರು ಯಾವಾಗಲೂ ಕತೆ ಹೇಳೋರು, ಭಾಷಣ ಮಾಡೋರು. ನಾನು ಯಾವಾಗಾರ ನಮ್ಮ ತಾಯಿ ಹಬ್ಬ ಹರಿದಿನಲ್ಲಿ ಅನ್ನ ಕೊಡೋದ್ರೆ ಬಾಕಿ ಟೈಮ್ ಅನ್ನನೇ ನೋಡಿರಲಿಲ್ಲ ನಾನು, ಅದಕ್ಕೆ ಅಕ್ಕಿ ಕೊಡ್ತಾ ಇದ್ದೀನಿ 10 ಕೆಜಿನ ಅಂತ. ಈಗ ಅವ್ರಿಗೆ ಅದು ಮನವರಿಕೆ ಆಗ್ತಾ ಇಲ್ವಾ? ಅದರಿಂದ ಅಕ್ಕಿ ಕೊಡಿಸಿ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀವಿ. 11,000 ಕೋಟಿ ಕೊಟ್ಟಿದ್ರಿ ನೀವು ಬಜೆಟಲ್ಲಿ, 4,300 ಕೋಟಿ ಕೊಟ್ಟಾಗ 10 ಕೆಜಿ ಕೊಡ್ತಿದ್ರೆ, 11,000 ಕೋಟಿ ಕೊಟ್ಟು ಏನಾಯ್ತು ಸ್ವಾಮಿ ದುಡ್ಡು? ವರ್ಷಿ ಅಕ್ಕಿ ರೇಟ್ ಗಗನಕ್ಕೆ ಹೋಗಿದೆ. ನೀವು ಅಕ್ಕಿ ಕೊಡೋದು 10 ಕೆಜಿ ನಿಲ್ಲಿಸಿದ ಮೇಲೆ ಗಗನಕ್ಕೆ ಹೋಗಿದೆ. ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ. ಕಾರ್ಡ್ದಾರ ನಮ್ಮ ಅಧೀನದಲ್ಲಿ ನಮ್ಮ ಜೊತೆಲಿ ನಾವೆಲ್ಲ ಹೇಳಿ ಅವರಿಗೆ ಕಾಂಗ್ರೆಸ್ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತದೆ ಅಂತ ಓಟ್ ಹಾಕ್ಸಿದ್ವಿ. ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾವ್ರೆ. ಅದಲ್ಲದೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕುಟುಂಬನೂ ಸಹ ಈಗ 12-13,000 ಕಮಿಷನ್ ಬರ್ತಿದ್ದೆ, ಈಗ 4-5,000 ಬರ್ತಾ ಇದೆ. ಅದಲ್ಲದೆ ಕೊಡುವಂಥ ಕಮಿಷನ್ ತುಂಬ ಕಡಿಮೆ ಇದೆ, ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ ನೀವು ಕಮಿಷನ್ ಹೆಚ್ಚಳ ಮಾಡಿಕೊಡಿ, ಕ್ವಾಂಟಿಟಿ ಜಾಸ್ತಿ ಕೊಡಿ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 250 ರೂಪಾಯಿ ಕಮಿಷನ್ಗೆ 1 ಕ್ವಿಂಟಾಲ್ಗೆ ಕಮಿಷನ್ ಕೊಡಬೇಕು, 10 ಕೆಜಿ ಅಕ್ಕಿ ಕೊಡಬೇಕು. ನಮಗೆ ಪ್ರತಿ ತಿಂಗಳು ಆಯಾ ತಿಂಗಳು DBT ಮುಖಾಂತರ ಏನು ಕಾರ್ಡ್ದಾರ್ಗೆ ದುಡ್ಡು ಕೊಡ್ತಾ ಇದ್ದರೆ ಅದೇ ರೀತಿ ಕಮಿಷನ್ ನಮಗೆ ಆ DBT ಮುಖಾಂತರ ಕಳಿಸ್ಕೊಡ್ಬೇಕು. ಮತ್ತು ಸಗಟು ಮಳಿಗೆಗಳಿಗೆ ಸರಿಯಾದಂಥ
ತೂಕದ ಯಂತ್ರಗಳನ್ನು ಹಾಕಿ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿ ಬಯೋಮೆಟ್ರಿಕ್ ಮೂಲಕ ವಿತರಣೆ ಮಾಡಿಸಬೇಕು ಅಂತ ಒತ್ತಾಯ. ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದು ಹೋರಾಟಕ್ಕೆ ಕುಳಿತಿದ್ದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಾಗೂ ನೌಕರರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದಿದ್ದರು. ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯನ್ನ ಸಾಕಾರಗೊಳಿಸಬೇಕಾದ ವಿಭಾಗದ ಹೋರಾಟದ ಬಿಸಿ ಹಾಗೂ ಒತ್ತಡ ಸಚಿವರಿಗೂ ಮುಟ್ಟಿದೆ. ಪರಿಣಾಮ ಹೋರಾಟದ ಸ್ಥಳಕ್ಕೆ ಧಾವಿಸಿದ ಕೆಎಚ್ ಮುನಿಯಪ್ಪ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಹೇಳಿದ್ದಿಷ್ಟು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಚರ್ಚೆ ಮಾಡಿ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ನಾವು ಘೋಷಣೆ ಮಾಡಿದ್ದೀವಿ, ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಪ್ರತಿ ಭಾಗದಲ್ಲಿ ಹೋದಾಗ ಮುಖ್ಯಮಂತ್ರಿಗಳು ಅಕ್ಕಿ 10 ಕೆಜಿ ಕೊಡಲೇ ಕೊಡ್ತೀವಿ ಅಂತ ಹೇಳಿದೆ. ಇವತ್ತು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಅಕ್ಕಿಯನ್ನೇ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಕೆಲಸದಲ್ಲೇ ನಾವು ಪ್ರಾಮಾಣಿಕವಾಗಿದ್ದೀವಿ. ಆಗ ನಿಮಗೆ ಕೂಡ ಕಮಿಷನ್ ಬರೋದ್ರಲ್ಲಿ ಏನು ತೊಂದರೆ ಇಲ್ಲ. ಕಮಿಷನ್ನ 124 ರೂಪಾಯಿನ 250 ಮಾಡಬೇಕು ಅಂತೇಳಿ ಹೇಳಿದ್ದೀರಿ. ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಎಲ್ಲ ಸ್ಟೇಟ್ದು ಮಾಹಿತಿ ತರಿಸ್ಕೊಂಡು ಕಾಮನ್ ಆಗಿ ಇದು ನಿಮ್ಗೆ ಕಡಿಮೆ ಇದ್ದಿದ್ದೆ ಆದರೆ ಬೇರೆ ರಾಜ್ಯಗಳನ್ನ ಅನುಸರಿಸಿದಾಗ ಅದನ್ನು ಕೊಡುವಂಥದಕ್ಕೆ ನಾನು ಮುಖ್ಯಮಂತ್ರಿ ಹೇಳಿದ್ದು ಗಮನಕ್ಕೆ ತರ್ತೀನಿ. ಬಡವರಿಗೆ ಕೊಡೋ ಅಕ್ಕಿಯನ್ನು ಸಮರ್ಪವಾಗಿ ವಿತರಣೆ ಮಾಡಿ, ನಾವು ಕೊಡೋ ಧಾನ್ಯಗಳನ್ನು ಸಮರ್ಪವಾಗಿ ವಿತರಣೆ ಮಾಡಿ, ಅದರ ಮೇಲೆ ನಿಮಗೆ ಬೇಕಾಗಿರೋದನ್ನ ಡಿಮ್ಯಾಂಡ್ ಇಡಿ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳು ಒಪ್ಪಿಸಿ ನಿಮ್ಮ ಕಷ್ಟಗಳನ್ನ ಬಗೆಹರಿಸೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನೋಡಿದ್ರಲ್ಲ ವೀಕ್ಷಕರ, ಉದ್ದೇಶ ಒಳ್ಳೆಯದಿದ್ರೆ ಒಗ್ಗಟ್ಟಿನ ಹೋರಾಟ ಇಡೀ ಸರ್ಕಾರವನ್ನ ತನ್ನ ಬಳಿಗೆ ಕರೆಸಿಕೊಳ್ಳಲು ಸಾಧ್ಯ ಆಗತ್ತೆ. ಆದ್ರೆ ಸರ್ಕಾರ ಹಾಗೂ ಸಚಿವರು ನ್ಯಾಯಬೆಲೆ ವಿತರಕರಿಗೆ ನೀಡಿರೋ ಭರವಸೆಯನ್ನ ಇನ್ನಾದರೂ ಈಡೇರಿಸ್ತಾರಾ ಅಥವಾ ಕೇವಲ ಅವರನ್ನ ಹೋರಾಟದಿಂದ ಹಿಂದೆ ಸರಿಸೋಕೆ ನೀಡಿದ ಹುಸಿ ಭರವಸೆಯ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.